ಈಗ ಈ ವರ್ಷ ದಸರಾಕ್ಕೆ ನಾವು 14 ಆನೆಗಳು ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದಾದ ಮೇಲೆ 15 ಆನೆನೂ ಸಹ ಆಗಿದೆ, ಒಳ್ಳೆಯದಾಯಿತು. ಈಗ ನಮ್ಮ ಆನೆಗಳು ಯಶಸ್ವಿಯಾಗಿ ದಸರಾವನ್ನು ಮುಗಿಸ್ಕೊಂಡು ಈಗ ಇವತ್ತು ಬಿಲ್ಕುಡುಗೆ ಸಮಾರಂಭ ನಡೀತಾ ಇದೆ. ಇವತ್ತು ಏನು ಆನೆಗಳು ನಮ್ಮ ಆನೆಗಳು ಬಂದಿದೆಯೋ ಇವತ್ತು ಎಲ್ಲ ಅದು ರೆಸ್ಪೆಕ್ಟಿವ್ ಕ್ಯಾಂಪ್ಸ್ಗೆ ಹೋಗ್ತಾ ಇದೆ. ನಾಳೆಯಿಂದ ಅದು ಬೇರೆ ಬೇರೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಬೇಕು. ಬಟ್ 60 ದಿನ ಇಲ್ಲಿ ಬಂದು ನಮ್ಮ ಅರಮನೆಗೆ ಬಂದು ನಮ್ಮ ಎಲ್ಲರಿಗೂ ಒಂದು ಅದು ಎಂಟರ್ಟೈನ್ ಮಾಡುವುದಲ್ಲದೆ ಚಾಮುಂಡಿ ತಾಯಿಯನ್ನು ಒತ್ಕೊಂಡು ಒಂದು ನಾಡ ಹಬ್ಬವಾಗಿ ಯಶಸ್ವಿಯಾಗಿ ಮಾಡಿದೆ. ಮೇನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ನಾವು ಪ್ರಪೋಸ್ ಮಾಡಿದ್ದೀವಿ, ನಾವು ನಮ್ಮ ಪ್ರಯತ್ನ ಏನಿದೆ ಅದು ಮಾಡಿದ್ದೀವಿ. ಬಟ್ ಚಾಮುಂಡಿ ತಾಯಿ ನಿಂತ್ಕೊಂಡು ಈ ವರ್ಷ ದಸರಾವನ್ನು ತುಂಬ ಯಶಸ್ವಿಯಾಗಿ ಜಂಬೂ ಸವಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಾವು ಚಾಮುಂಡಿ ತಾಯಿ ನಾವು ಬೇಡ್ಕೋಬೇಕು. ಒಂದು ಪ್ಲಸ್ ನಮ್ಮ ಆನೆಗಳು ಇವತ್ತು ಹೋಗ್ತಾ ಇದೆ. ಈಗ ಬೆಳಿಗ್ಗೆ ನಮ್ಮ ಲಕ್ಷ್ಮೀ ದತ್ತಾತ್ರೇಯ ಒಂದು ಡಾಕ್ಟರ್ ಅಡ್ವೈಸಿಂದ ಏರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ಕಳಿಸಬೇಕಾಗಿರೋ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ಒಂದು 4:30-5 ಗಂಟೆಗೆ ಏರ್ಲಿ ಮಾರ್ನಿಂಗೇ ಕಳಿಸಿದ್ದೀವಿ ಚೈತ್ರ ಜೊತೆಯಲ್ಲಿ. ಉಳಿದಿರುವ ಆನೆಗಳು ಇನ್ನೂ ಒಂದು 5-10 ನಿಮಿಷದಲ್ಲಿ ಇಲ್ಲಿಂದ ಬಿಡುತ್ತೆ. ಬಟ್ ಇಲ್ಲಿ ಬಂದಾದ ಮೇಲೆ 60 ದಿನ ನಮ್ಮ ಟ್ರೈನಿಂಗ್ಗೆ ನಮ್ಮ ಮಗರಾಣಿ ಮೇಡಮ್ ಅವರಾಗಲಿ, ಅರಣ್ಮನೆ ಮಂಡಳಿಯವರಾಗಲಿ, ಪೊಲೀಸ್ನವರಾಗಲಿ, ಬೇರೆ ಜಿಲ್ಲಾಡಳಿತ ವತಿಯಿಂದ ನಮಗೆ ಒಳ್ಳೆಯ ಸಹಕಾರ ಸಿಕ್ಕಿತ್ತು. ಆ ಸಹಕಾರದಿಂದ ನಮ್ಮ ಆನೆಗಳಿಗಾಗಲಿ, ಬೇರೆ ನಮ್ಮ ಆನೆ ಮಾವುತು ಕಾವಡಿಗಳಿಗಾಗಲಿ ಯಾವುದೇ ತೊಂದರವಿಲ್ಲದೆ ಈ ವರ್ಷ ದಸರಾವನ್ನು ಮಾಡೋಕ್ಕೆ ಒಂದು ಅನುಕೂಲ ಆಯಿತು. ಈಗ ದಸರಾ ಯಶಸ್ವಿಯಾಗಿದೆ, ಇವತ್ತು ನಮ್ಮ ಆನೆಗಳಿಗೆ ಹೋಗ್ತಾ ಇದೆ. ನಮಗೆ ಒಂದು ಕಷ್ಟವಾದ ವಿಚಾರ, ಯಾಕೆಂದರೆ ವಿಚಾರಣೆ ಒಂದು 2 ತಿಂಗಳು ನಮ್ಮ ಜೊತೆಯಲ್ಲಿ ಇದ್ದು ಹೋಗುವುದು ಒಂದು ಕಷ್ಟವಾದ ವಿಚಾರ. ನಾವಾವುದು ಅಟ್ಲೀಸ್ಟ್ ಆನೆಗಳು ನಮ್ಮ ಕ್ಯಾಂಪಲ್ಲಿರುತ್ತೆ, ನಾವು ಹೋಗಿ ನೋಡಿ ಬರ್ತಾ ಇದ್ದೀವಿ. ಇಲ್ಲಿ ಇರುವ ಸಾರ್ವಜನಿಕರಿಗೆ, ಜನರಿಗೆ, ಮಾಧ್ಯಮದವರಿಗೆ ಸ್ವಲ್ಪ ಆನೆಗಳು ನೋಡುವುದಕ್ಕೆ ಇನ್ನೂ ಒಂದು 12 ತಿಂಗಳು ಕಾಯಬೇಕು. ನೋಡೋಣ ಮುಂದಿನ ದಸರಾಗಳಲ್ಲಿ ನಮ್ಮ ಆನೆಗಳು ಬಂದು ಇದಕ್ಕಿಂತ ಒಂದು ಅದ್ಧೂರಿಯಾದ ಒಂದು ಜೋರಾದ ದಸರಾ ಮಾಡುತ್ತೆ ಅಂತ ಹೇಳಿ ನಂಬಿಕೆ ನಮ್ಮ ಎಲ್ಲರಿಗೂ ಇದೆ. ಲಕ್ಷ್ಮಿ ಜೊತೆಯಲ್ಲಿ ನಾವು ಚೈತ್ರ ಕಳಿಸಿದ್ವಿ, ಅದೆರಡು ರಾಮ್ಪುರ ಕ್ಯಾಂಪ್ಗೆ ಹೋಗಬೇಕು. ತಾಯಿ ಮರಿ ತುಂಬ ಚೆನ್ನಾಗಿದೆ, ಸೊ ಚೈತ್ರ ಜೊತೆಲೇ ಕಳಿಸಿದ್ವಿ. ಬೆಳಿಗ್ಗೆ ಒಂದು 4:30 ಲಾರಿ ಹತ್ತಿಸಿ ಒಂದು 5:30-6 ಗಂಟೆಗೆ ಇಲ್ಲಿಂದ ಬಿಟ್ಟಿದ್ದಾವೆ. ಏನು ತೊಂದರೆ ಇಲ್ಲ, ಮರಿ ಹತ್ತದ ಕೂಡಲೇ ಲಾರಿ ತಾಯಿ ಹತ್ಕೊಂಡು ಬಿಟ್ಟಿದೆ. ಲಕ್ಷ್ಮಿ ಒಳಗಡೆ ಹೋಗಿದೆ, ಅದರ್ವೈಸ್ ಲಕ್ಷ್ಮಿ ಜನರಲ್ ಆಗಿ ಲಾರಿ ಹತ್ತುವುದಿಲ್ಲ, ಮರಿ ಇವತ್ತು ಹತ್ತದ ಕೂಡಲೇ ಇಮಿಡಿಯೇಟ್ ಹತ್ಕೊಂಡ್ಬಿಟ್ಟಿದೆ ಅದು. ನಿಮ್ಮ ದೃಷ್ಟಿಯಲ್ಲಿ ಈ ಬಾರಿಯ ನಾಡ ಹಬ್ಬವನ್ನು ಬಣ್ಣಿಸೋದಾದ್ರೆ